ಅವರು ಅಂತಾರ ಗುರುಗಳು ಶಿಷ್ಯನೇ ಕುಶಲ ಅನ್ನ ಪ್ರಮದಿತವ್ಯಂ ನೆನಪಿಟ್ಗೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದಿಷ್ಟು ಹತ್ತು ಕೆಲಸ ನಿನಗೆ ಮಾಡಿಕೊ ಒಂದು ಚಲೋ ಕೆಲಸ ಜಗತ್ತಿಗೆ ಮಾಡುವಂತ ಒಳ್ಳೆ ಕೆಲಸ ಮಾಡೋದು ಯಾವುದರಿಂದ ಕುಶಲತೆ ಉಂಟು ಕವಿ ಕುಶಲ ಆಗ್ತದೆ ಜೀವನ ಅಂಥ ಒಂದು ಕಾರ್ಯವನ್ನು ಮಾಡೋದು ಕುಶಲ ಕುಶಲಾತ್ ನ ಪ್ರಮದಿತವ್ಯಂ ಕುಶಲ ಅಂದರೆ ಎರಡರ್ಥ ಒಂದು ಇರೋದನ್ನು ರಕ್ಷಿಸೋದು ನಾಶ ಮಾಡಬಾರದು ಎರಡನೇದ್ದು ಬೆಳೆಸೋದಕ್ಕೆ ಸಹಾಯ ಮಾಡೋದು ಬೆಳೆಯೋದಕ್ಕೆ ಸಹಾಯ ಮಾಡೋದು ಬೆಳೆದ ಬಳಕ ಅದನ್ನು ರಕ್ಷಿಸೋದಕ್ಕೆ ಸಹಾಯ ಮಾಡೋದು ಇವು ಎರಡು ಕೆಲಸ ಮಾಡ್ಕೋತ ಇದ್ರೆ ಇದಕ್ಕೆ ಕುಶಲ ಅಂತ ಕರೆದಾರ ಕುಶಲ ಕರ್ಮ ಇದನ್ನು ನಾವು ಮಾಡಬೇಕು ಒಂದು ಗಿಡ ಸುಮ್ಮನೆ ಒಂದಿಷ್ಟು ಒಂದು ಸಣ್ಣ ಗಿಡ ಹಾಕಿರ್ತೇವೆ ಅದು ಬಾಡ್ತಾ ಇರ್ತದೆ ನಾವೇನೂ ಮಾಡೋದಿಲ್ಲ ಒಂದು ಹನಿ ನೀರು ಹಾಕೋದು ಒಂದು ಕಪ್ ನೀರು ಹಾಕ್ತೇವೆ ಇದು ಕುಶಲ ಅದನ್ನು ಉಳಿಸ್ತೇವೆ ಎಲ್ಲೆಲ್ಲಿ ಒಳ್ಳೇದದ ಅದನ್ನು ಉಳಿಸ್ಗೋ ತುಳಸಿಗೋ ತುಳಿಸ್ಗೋತ್ ಹೋಗೋದು ಉಳಿಸೋದು ಮತ್ತು ಎಲ್ಲಿ ಒಳ್ಳೇದನ್ನು ಅದು ಪಡಿಬೇಕು ಅಂತ ಪ್ರಯತ್ನ ನಡೆದಿರ್ತದೆ ಅಂಥಲ್ಲಿ ಅದಕ್ಕೆ ಸಹಾಯ ಮಾಡೋದು ಎರಡು ಕೆಲಸ ಮಾಡಿದರೆ ಅದಕ್ಕೆ ಕುಶಲ ಕುಶಲ ಕರ್ಮ ಅಂತ ಕರೀತಾರೆ ಮಾಡಬೇಕು ಮನುಷ್ಯ ಇವೆರಡೂ ಕೆಲಸ ಮಾಡಬೇಕು ನಾಶ ಮಾಡಬಾರದು ಎಲ್ಲಿ ಒಳ್ಳೆಯದಂತ ನಮಗೆ ಅನಿಸ್ತದೆ ಅದನ್ನು ನಾಶ ಮಾಡಬಾರದು ಸಾಧ್ಯವಾದರೆ ಅದನ್ನು ಬೆಳಿಲಿಕ್ಕೆ ಅವಕಾಶ ಕೊಡಬೇಕು ಅದಕ್ಕೆ ಕುಶಲ ಮನುಷ್ಯನಲ್ಲಿ ಹಾಗೆ ಒಂದಿಷ್ಟು ಅನಿಸ್ತಿರ್ತದೆ ಎಲ್ಲರೇ ಒಳ್ಳೇದಾಯಿತು ಅಂದರೆ ಒಂದಿಷ್ಟು ಕಪ್ಪ ಹಾಕಬೇಕು ಅನಿಸೋದಿಲ್ಲ ಹಾಗೆ ಅನಿಸ್ತಿರ್ತದೆ ಮನುಷ್ಯನಿಗೆ ಸ್ವಭಾವ ಹಾಗೆ ಅಂದ್ರೆ ತಪ್ಪು ತಪ್ಪು ತಪ್ಪನ್ನೇ ಬಹಳ ಹುಡುಕಾಡ್ತಾ ಇರ್ತೇವಲ್ಲ ಅದು ನಾಶಕ್ಕೆ ಕಾರಣ ಆಗ್ತದೆ ನಾಶ ಮಾಡಬೇಕು ಅಂತ ಅನಿಸೋಕೆ ಶುರುವಾಗ್ತದೆ ಅದನ್ನು ನಾವು ಮಾಡೋದು ಎಲ್ಲಿ ಒಳ್ಳೆಯದ ಅದಕ್ಕೆ ಪೋಷಣೆ ಕೊಡೋದು ಪೋಷಣೆ ಮಾಡೋದು ಬದುಕೋದಕ್ಕೆ ಸಹಾಯ ಮಾಡೋದು ಗಳಿಸೋದಕ್ಕೆ ಸಹಾಯ ಮಾಡೋದು ಉಳಿಸೋದಕ್ಕೆ ಸಹಾಯ ಮಾಡೋದು ಕುಶಲ ಕುಶಲ ಒಂದು ಊರಾಯಿತು ಜಪಾನ್ ದೇಶದಾಗ ಹೇಗೆ ಕುಶಲ ಕರ್ಮ ಹೆಂಗೆ ಮಾಡ್ತಾರೆ ಒಂದು ಅದು ಆ ಊರಲ್ಲೇ ಒಂದು ಮನೆ ಆ ಮನೆಯೊಳಗೆ ಒಬ್ಬ ತಾಯಿ ಒಬ್ಬ ಮಗ ಬಹಳ ಅನ್ಯೋನ್ಯವಾಗಿದ್ದವರು ಬಡೂರು ಮಗನಿಗೆ ಕಾಲ ಅವು ಅಶಕ್ತ ಆಗಿದ್ದು ನಡಿಲಿಕ್ಕೆ ಬರ್ತಿರಲಿಲ್ಲ ಸರಿಯಾಗಿ ಆತ ಸಣ್ಣ ಕಾಲ ಅದು ನಡಿಲಿಕ್ಕೆ ಬರ್ತಿರಲಿಲ್ಲ ಸಣ್ಣ ಮಗುವಿದ್ದಾಗಲೇ ಕಾಲ ಕಳ್ಕೊಂಡಿದ್ದ ಹುಡುಗ ಅವನನ್ನು ರಕ್ಷಿಸ್ತಾ ಇದ್ಲು ತಾಯಿ ಕಾಲು ಇಲ್ಲ ಸರಿಯಾಗಿ ನಡೆಯಕ್ಕೆ ಬರ್ತಿರಲಿಲ್ಲ ಅಶಕ್ತ ಆದರೆ ತಾಯಿ ಅವನನ್ನು ಬಹಳ ಚೆನ್ನಾಗಿ ರಕ್ಷಣಾ ಮಾಡ್ತಾ ಇದ್ಲು ಆಕೆ ದುಡಿದು ದುಡಿದು ದಣದದ್ಲು ಒಂದು ದಿವಸ ಹಾಸಿಗೆ ಹಿಡಿದ್ಲು ಮಗನ ವಯಸ್ಸು ಸುಮಾರು ಹತ್ತು ಹನ್ನೆರಡು ಹತ್ತು ಅಶಕ್ತ ಹುಡುಗ ಬಹಳ ಒಳ್ಳೆಯವ ಬಹಳ ಒಳ್ಳೆಯ ಸ್ವಭಾವ ತಾಯಿಗೆ ಬಹಳ ಚಿಂತೆ ಆಯ್ತು ತಾನೇ ಕಷ್ಟಪಟ್ಟು ದುಡಿದು ಮಗನ್ನ ಸಾಕಿ ಸಲುವ ಪ್ರಸಂಗ ಇದ್ದಾಗ ತಾನು ಹಾಸಿಗೆ ಹಿಡಿದ್ಲು ಒಂದು ದಿವಸ ಆಯಿತು ಒಂದು ವಾರ ಆಯಿತು ಅಶಕ್ತಾಗ್ತಾ ಹೋದಲೇ ವಿನಃ ಹಾಸಿಗೆಯೇ ಬಿಟ್ಟು ಹೇಳಲಿಕ್ಕಾಗಲಿಲ್ಲ ಒಂದು ದಿವಸ ಬಂತು ಹಾಸಿಗೆಯಲ್ಲಿಯೇ ಪ್ರಾಣ ಬಿಡುವಂಥ ದಿವಸ ಬಂತು ಮಗ ಅಶಕ್ತಿ ಆಕೆಗೆ ಮಗನ ಬಗ್ಗೆ ಬಹಳ ಚಿಂತೆ ಯಾರೆಲ್ಲ ರಕ್ಷಣಾ ಮಾಡೋರು ಬಹಳ ಚಿಂತೆಯಾಗಿತ್ತು ಸಾವಿನ ಕೊನೆ ಕ್ಷಣ ಬಂತು ಮಗುವನ್ನು ಸಮೀಪ ಕರೆದು ಕೂಡಿಸಿಕೊಂಡು ಹೇಳ್ತಾಳೆ ಆಕೆ ಹೇಳ್ತಾಳೆ ನೋಡು ನಾನು ಹೋಗುತ್ತೇನೆ ನೀನು ಸಂತೋಷವಾಗಿ ಬದುಕಬೇಕು ಆವಾಗ ತಾಯಿಯ ಹುಡುಗ ಹೇಳ್ದ ಸಂತೋಷವಾಗಿ ಬದುಕೋದು ಹೆಂಗೆ ಮನೆಯಾಗೇನಿಲ್ಲ ರಕ್ಷಣಾ ಮಾಡೋರಿಲ್ಲ ಕಾಲಿಲ್ಲ ವಿದ್ಯಾ ಇಲ್ಲ ಹೇಗೆ ಬದುಕೋದು ಸಂತೋಷವಾಗಿ ಅಂತ ಪ್ರಶ್ನೆ ಅವನ ಕಣ್ಣಲ್ಲಿ ಅವಾಗ ತಾಯಿ ಹೇಳಿದ್ಲು ಚಿಂತೆ ಮಾಡಬೇಡ ನೀನು ಸಂತೋಷವಾಗಿ ಬದುಕಬೇಕಾದರೆ ಇನ್ನೊಬ್ಬರಿಗೆ ಸಂತೋಷ ಆಗುವಂಥ ಕೆಲಸ ಮಾಡುವ ಇದು ಕೊನೆ ಮಾತಾಕೆ ಕಲಿಸಿದ್ ಇನ್ನೊಬ್ಬರಿಗೆ ಸಂತೋಷ ಆಗುವಂಥ ಕೆಲಸ ಮಾಡು ನೀನು ಸಂತೋಷವಾಗಿ ಬಾಳಬಲ್ಲಿ ಎಂಥ ಸುಂದರ ಮಾತು ಕಲಿಸಿದ್ರು ನಾವು ದೇಹ ಬಿಡಾಗ ಕಲಿಸ್ತೇವೆ ಅಂತ್ಯಂಥ ಮಾತು ಕಲಿಸ್ತೀವಿ ಅವನಿಗೇನು ಕೊಡಬೇಡ ಅವನು ಬಿಡಬೇಡ ಒಂದು ಸಲ ನೋಡೇ ಬಿಡು ಒಂದಿಷ್ಟು ನಮಗೆ ಎಷ್ಟು ಕಷ್ಟ ಕೊಟ್ಟಾನವ ಅವನು ಮನೆ ಹಾಳಾಗಬೇಕು ಹಂಗೆ ಮಾಡಬೇಕು ನಾವು ಹೇಳಿ ಸಾಯಿತು ಆದರೆ ಆ ತಾಯಿ ಎಂಥ ಅದ್ಭುತ ಮಾತು ಹೇಳಿದರು ಸಂತೋಷದ ಸೂತ್ರ ಒಬ್ಬ ಸಾಮಾನ್ಯ ಬಡ ತಾಯಿಯೊಳಗ ಎಂಥ ಅಮೃತದಂಥ ಮಾತು ಅನುಭವ ಅನುಭವದ ಮಾತು ತುಂಬಿತ್ತು ಆಕೆ ಹೇಳ್ತಾಳೆ ನೀನು ಸಂತೋಷವಾಗಿ ಬದುಕಬೇಕು ಮೊದಲನೇ ಮಾತ ನೀನು ಸಂತೋಷವಾಗಿ ಬದುಕಬೇಕಾದ್ರೆ ಇನ್ನೊಬ್ಬರಿಗೆ ಸಂತೋಷ ಆಗುವಂಥ ಕೆಲಸ ಮಾಡು ಕುಶಲ ಇಷ್ಟು ಹೇಳಿ ಏನು ಅಂತ ಕೇಳಾಮಿದ್ದ ಹುಡುಗ ಯಾವ ಕೆಲಸ ಮಾಡಬೇಕಂತ ಕೇಳಾಮಿದ್ದ ಅಷ್ಟ್ರಾಗ ತಾಯಿ ದಯ ಅನಾಥ ಆದರೆ ಮನಸ್ಸಿನಲ್ಲಿ ಆ ಮಾತು ಉಳ್ಕೊಂಡಿತ್ತು ಆತ ಎಲ್ಲ ಆದ ಉಳಿಕ ಆ ಊರಲ್ಲಿ ಒಬ್ಬ ಸಂತ ಜನ್ನ ಬೌದ್ಧ ಸಂತ ಜಪಾನಿ ಆ ಸಂತನ ಹತ್ತಿರ ಹುಡುಗೋದಾಡ್ಕೋತು ಹೊಯ್ದಾಡ್ಕೋತು ಹುಡುಗ ಹೋದ ಬಟ್ಟೆ ಹರಿದ ಬಟ್ಟೆ ಮಾಸಿದ ಮಯ್ಯ ಕೆದರಿದ ತಲೆ ಹಸಿದ ಹೊಟ್ಟೆ ಈ ಹುಡುಗ ಹೋದ ಆದರೆ ಮನಸ್ಸಿನಾಗ ಒಂದು ನಿರ್ಣಯ ನಿಶ್ಚಯ ಏನಾದರೂ ಮಾಡಬೇಕು ನಾನು ಸುಖಿಯಾಗಬೇಕು ಸಂತೋಷಿಯಾಗುವಂಗ ಮಾಡಬೇಕು ಆದ್ದರಿಂದ ಜಗತ್ತಿಗೆ ಸಂತೋಷ ಉಂಟು ಮಾಡುವಂಥ ಕೆಲಸ ಮಾಡಬೇಕು ಅಂತೂ ಒಳಗ ಅಲ್ಲಿ ಹೋದ ಆತ ಮಾಸ್ಟರ್ ಜನ್ನ ಮಾಸ್ಟರ್ ಆತ ಬಹಳ ದೊಡ್ಡ ಗುರು ಝನ್ನ ಗುರು ಆತನ ಹತ್ತಿರ ಹೋದ ಈ ಬಾಲಕನ ನೋಡಿದ ಕೂಡಲೇ ಗುರು ನಕ್ಕ ಏನು ಬೇಕು ಸಹಾಯ ಪಾಪ ಹಾಗೇ ಅದಿಯಲ್ಲ ಏನು ತಾಯಿ ತಂದೆ ಅದಾರ ಇಲ್ಲ ಅಂತ ಕೇಳ್ದ ಅವಾಗ ಆತ ಹೇಳ್ದ ನನ್ನ ತಾಯಿ ಮೊನ್ನೆ ದೇಹ ಬಿಟ್ಟಿದ್ದಾಳ ಅದಕ್ಕೆ ತಮ್ಮ ಹತ್ತಿರ ಬಂದಿದ್ದೇನೆ ಗುರು ಹೇಳ್ದ ಪಾಪ ನಿನಗೆ ಕಾಲಿಲ್ಲ ಆರಾಮಾಗಿರು ನಮ್ಮ ಆಶ್ರಮದಾಗ ಆರಾಮಾಗಿರು ನಮ್ಮ ಮಠದಲ್ಲಿ ಆರಾಮಾಗಿರು ಅಂದ ಆವಾಗ ಆ ಹುಡುಗ ಹೇಳ್ದ ಗುರುಗಳೇ ನಾನು ಅನ್ನ ಇಲ್ಲ ಅಂತ ತಿಳ್ಕೊಂಡು ನಿಮ್ಮ ಹತ್ತಿರ ಬಂದಿಲ್ಲ ಆಸರ ಇಲ್ಲ ಅಂತ ನಿಮ್ಮ ಹತ್ತಿರ ಬಂದಿಲ್ಲ ನನಗೆ ಒಂದು ತಾಯಿ ಕೊನೆ ಮಾತು ಹೇಳಿದಾಳ ಆ ಮಾತು ಇನ್ನೊಂದು ಆಕೆ ಹೇಳವಳಿದ್ಲು ದೇಹ ಬಿಟ್ಟು ಹೋಗಿದಾಳ ಹೇಳಿ ಆಕೆ ಎರಡು ಮಾತು ಹೇಳಿದ್ಲು ನಾನು ಸಂತೋಷವಾಗಿ ಬಾಳಬೇಕು ಅಂತ ಹೇಳಿದ್ಲು ಗುರುವಂದ ಹಾಗಾದರೆ ಸಂತೋಷವಾಗೇ ಬದುಕು ನಮ್ಮ ಇದರಲ್ಲೇ ಅಂದ ಅವಾಗ ಹುಡುಗ ಹೇಳ್ದ ಮುಂದೊಂದು ಮಾತು ಹೇಳಿದ್ಲು ಇನ್ನೊಬ್ಬರಿಗೆ ಸಂತೋಷ ಆಗುವಂಥ ಕೆಲಸ ಮಾಡಿ ಬದುಕು ಅಂತ ಹೇಳ್ಯಾಳ ಅದಕ್ಕೆ ಅಂಥ ಕೆಲಸ ಯಾವುದು ಅಂತ ಕೇಳಕ್ಕೆ ಬಂದೀನಿ ಅಂದ ಯಾಕೆ ತನ್ನ ಸಲುವಾಗಿ ಅಲ್ಲ ಕೇಳೋ ಮಾತು ಎಷ್ಟು ಚೆಂದ ಅವಾಗ ಬುದ್ಧ ಗುರುವಿಗೆ ಇಷ್ಟು ಸಂತೋಷ ಆಯಿತು ನನ್ನ ಜೀವನದಾಗ ಇಂಥ ಒಬ್ಬ ಹುಡುಗ ಬಂದಿರಲಿಲ್ಲ ನನ್ನ ಕಡೆ ನಮ್ಮ ಆಸರಿಗೆ ಬಂದಿದ್ರೆ ವಿನಃ ಜಗತ್ತಿಗೇನರೇ ಮಾಡಬೇಕು ಅಂತ ಕನಸು ಹೊತ್ತು ಬಂದವರೇ ಇರಲಿಲ್ಲ ಅವಾಗ ಗುರು ಕೇಳಿದರು ಅದೆಲ್ಲ ಸರಿಯ ಸರಿ ಆಯಿತು ನಿನಗೆ ನಿಲ್ಲಾಕ ಸರಿಯಾಗಿ ಬರುವುದಿಲ್ಲ ನಡ್ಯಾಕೆ ಸರಿಯಾಗಿ ಬರುವುದಿಲ್ಲ ನೀ ಏನು ಕೆಲಸ ಮಾಡಾಮ ಅವಾಗ ಹುಡುಗ ಹೇಳ್ದ ಗುರುಗಳೇ ನಮ್ಮ ತಾಯಿಗೆ ಗೊತ್ತದ ನನಗೆ ಕಾಲಿಲ್ಲ ಅಂತ ಗೊತ್ತಿತ್ತು ನಾನು ಅಶಕ್ತದಿನಿ ಅಂತ ಗೊತ್ತಿತ್ತು ಇಷ್ಟೆಲ್ಲ ಗೊತ್ತಿದ್ದು ಈಗ ಮಾಡುವಂತ ಅಂತ ಹೇಳ್ತಾಳಂದ್ರೆ ನನಗಲ್ಲಿ ಸಾಮರ್ಥ್ಯದ ಅಂತ ಅರ್ಥ ಅಲ್ಲೇನು ಅಂದ ಆಕೆ ತಿಳ್ಕೊಂಡ ಹೇಳಾಳು ಗುರುಗಳೇ ನೀವು ಚಿಂತೆ ಮಾಡಬೇಡಿ ಕಾಲಿಲ್ಲದಾದ್ರೆ ಏನಾಯ್ತು ಶಕ್ತಿ ಇಲ್ಲದಾದ್ರೆ ಏನಾಯ್ತು ಮಾಡಬೇಕನ್ನು ಮನಸ್ಸದೆಲ್ಲ ಇದಕ್ಕಿಂತ ದೊಡ್ಡದು ಇನ್ನೇನದ ಅಂದ ಹುಡುಗ ಗುರುವಿಗೆ ಆನಂದ ಆಯ್ತು ಗುರುಗಳು ಅವನಿಗೊಂದು ಕೆಲಸ ಕೊಟ್ಟರು ಅವನನ್ನು ಮುಖಂಡ ಮಾಡಿ ಅವನಿಗೆ ಒಂದಿಬ್ಬರನ್ನು ಸಹಾಯಕ್ಕೆ ಕೊಟ್ಟು ಒಂದು ದೊಡ್ಡ ಕೆಲಸ ಕೊಟ್ಟರು ಇಂದಿಗೂ ಆ ಕೆಲಸ ಪರಿಣಾಮ ಬೀರ್ತದೆ ಜಪಾನ್ ದೇಶದ ಮೇಲೆ ಅಷ್ಟು ಅದ್ಭುತ ಕೆಲಸ ಮಾಡಿ ಹೋದ ಅಂಬ ಹುಡುಗ ಆತ ಏನು ಮಾಡಿದ ಅಂದರೆ ಕಿಯೋಟೋದಿಂದ ಟೋಕಿಯೋದವರೆಗೆ ಒಂದು ದೊಡ್ಡ ರಸ್ತೆ ಅದು ಮಹಾಮಾರ್ಗ ಅದರ ದಂಡಿಯೊಳಗೆ ಗಿಡಗಳೇ ಇರಲಿಲ್ಲ ಆಗಿನ ಕಾಲಕ್ಕೆ ಜನ ಗಾಡಿಯೊಳಗೆ ಹೋಗಬೇಕು ಕೆಟ್ಟ ಬಿಸಿಲಲ್ಲಿ ಹೋಗ್ತಿದ್ರು ಆವಾಗ ಆತ ಒಂದು ಕೆಲಸ ಮಾಡಿದ ಎರಡೂ ದಂಡೆಗೆ ಕ್ರಿಪ್ಟೋ ಮೇರಿಯಾ ಅಂತ ಗಿಡಗಳನ್ನು ಹಚ್ಚಿದ ಭಾಳ ಎತ್ತರವಾದ ಗಿಡಗಳು ಕ್ರಿಪ್ಟೋ ಮೇರಿಯಾ ವಿಶಾಲವಾದ ಗಿಡಗಳು ಅಂಥ ಗಿಡಗಳನ್ನು ಎರಡೂ ದಂಡೆಗೆ ಹಚ್ಚೋ ಕೆಲಸ ಮಾಡ್ತಾ ಇದ್ದ ಕುಂಟ್ಗೋತ್ ಹೋಗ್ತಿದ್ದ ಗಿಡ ಹಚ್ತಿದ್ದ ಮುಂದೆ ಸಾಕ್ತಿದ್ದ ಆ ಇಬ್ಬರೂ ಅವರು ನೀರು ಹಾಕ್ತಿದ್ರು ಈ ಕೆಲಸ ಹೋದ ನಲವತ್ತು ಐವತ್ತು ವರುಷ್ ಎರಡೂ ರಸ್ತೆಯ ಎರಡೂ ಬದಿಗೆ ವಿಶಾಲವಾದ ವೃಕ್ಷಗಳು ಜನ ಹಾಡಿ ಹರಿಸಾಕ ಶುರು ಮಾಡಿದ್ರು ಅವನ ಮರುತ್ತರ ಅವನ ಹೆಸರು ಮರುತ್ತರು ಇಂದಿಗೂ ಹೇಳ್ತಾರೆ ದಿಸ್ ಈಸ್ ದಿ ವರ್ಕ್ ಆಫ್ ದ ಲೇಮ್ ಬಾಯ್ ಕಾಲಿಲ್ಲದ ಹುಡುಗನ ಇದೊಂದು ಅದ್ಭುತ ಚಮತ್ಕಾರ ಅಂತೂ ಇಂದಿಗೂ ಅವ್ನ ನೆನೆಸಿಕೊಂಡು ಸಂತೋಷ ಪಡ್ತಿರ್ತಾರ ನೆರಳೊಳಗೆ ಅಷ್ಟನಂದವಾಗಿ ಬಾಳೆ ಬದುಕಿದ ಗಿಡದ ಕೂಡ ಸಹಾಯ ಮಾಡುವಲ್ಲಿ ಕುಶಲ ಕುಶಲಾನ್ನ ಪ್ರಮದಿತವ್ಯಂ ಇಂಥ ಕೆಲಸ ಮಾಡೋದಕ್ಕೆ ಕುಶಲ ಕರ್ಮ ಮಾಡೋದು ಅಂತ ಕರದ ಹಿತವಾದ ಕರ್ಮ ಮಾಡೋದು ಏನು ಆ ಹುಡುಗನ ನೋಡಬೇಕು ಭಾಳ ದೊಡ್ಡ ವೃಕ್ಷ ಹಣ್ಣು ಹಂಪಲ ಸುವಾಸನೆ ಕೆಳಗೆ ನೆರಳ ಪಕ್ಷಿಗಳು ಲಕ್ಷ ಲಕ್ಷ ಪಕ್ಷಿಗಳು ಎಲ್ಲದಕ್ಕೆ ಆಸರೆ ಮಾಡಿಬಿಟ್ಟಿದ್ದ ಒಬ್ಬ ಅನಾಥ ಹುಡುಗ ತಾಯಿಯ ಮಾತು ಎಷ್ಟದ್ದು ಹಾಗೇ ಗುರು ಹೇಳ್ತಾನೆ ಕುಶಲಾನ್ನ ಪ್ರಮದಿತವ್ಯಂ ಸ್ವಲ್ಪ ಯೋಚನೆ ಮಾಡು ಚಲೋ ಒಂದು ಕರ್ಮ ಈ ಜಗತ್ತಿನಾಗ ಮಾಡು ಸುಮ್ಮನೆ ಒಂದು ಗಿಡ ಹಚ್ಚು ಅದರ ಫಲ ಶಾಶ್ವತವಾಗಿ ಮನುಕುಲ ಅನುಭವಿಸ್ತು ಇದು ಒಳ್ಳೆಯ ಕರ್ಮ ಕರ್ಮ ಹಿಂಗಿರಬೇಕಲ್ಲ ಇನ್ನೊಬ್ಬರ ಮುಖದ ಮೇಲೆ ಪ್ರಸನ್ನತೆ ಉಂಟಾಗಿರಬೇಕು ಹಂಗೊಂದು ಕೆಲಸ ಮಾಡೋದು ಕಿತ್ತೋದು ಯಾರಾದರೂ ಮಾಡ್ತಾರೆ ಹಚ್ಚೋದು ಮಾಡೋರು ಸಿಗಬೇಕಲ್ಲ ಹಚ್ಚೋ ಕೆಲಸ ಎಲ್ಲರೇ ಒಂದಿಷ್ಟು ದುಃಖ ಕಾಣ ಬಂದ್ರೆ ದುಃಖದ ಕಣ್ಣೀರ ಒರೆಸೋ ಕೆಲಸ ಬಿದ್ದವರನ್ನು ಎಬ್ಬಿಸೋ ಕೆಲಸ ಮುರಿದದ್ದರೆ ಕಟ್ಟೋ ಕೆಲಸ ಒಡೆದ್ದರ ಜೋಡಿಸೋ ಕೆಲಸ ಯುವಕ ಕುಶಲ ಕರ್ಮಗಳು ಅಂತ ಕರೆದಾರ ಮಾಡಬೇಕು ಮನೆ ಒಡೆದತ್ತು ಅಂದರೆ ಕೂಡಿಸೋ ಕೆಲಸ ಮಾಡೋದು ಸಮಾಜ ಒಡೆದತ್ತು ಅಂದರೆ ಬೆಸೆಯೋ ಕೆಲಸ ಮಾಡೋದು ಇವು ಕುಶಲ ಕರ್ಮಗಳು ಸಾಧ್ಯ ಇದ್ದಷ್ಟು ತನಗಾದಷ್ಟು ಮಾಡ್ತಾ 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 ಹೋಗೋದು ಬಹಳ ಅದ್ಭುತ ಕಾರ್ಯಗಳಿವೆಲ್ಲ ಇಂಥ ಕುಶಲ ಕರ್ಮಗಳಿಂದ ನೀನು ಹಿಂಜರಿಯಬೇಡ ಹಿಂದೆ ಸರಿಯಬೇಡ ಇಂಥ ಕರ್ಮಗಳನ್ನ ನಿನ್ನ ಬದುಕಿನಲ್ಲಿ ಹೀಗೆ ಮಾಡ್ಕೋತು ಮಾಡಕೋ